ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲ ಪಾಪಡ್ ನಾನು ಅಜಿತ್ ಬೋಪ್ನಳ್ಳಿ ಇಷ್ಟು ದಿನ ರಾಹುಲ್ ಗಾಂಧಿ ನಿದ್ದೆಯನ್ನು ಹಾಳು ಮಾಡ್ತಾ ಇದ್ದಿದ್ದು ಮೋದಿ ಹಾಗೂ ಅಮಿತ್ ಶಾ ಏನು ಮಾಡಿದ್ರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಸರ್ಕಾರನ ಅಲ್ಲಾಡಿಸೋಕೆ ಆಗ್ತಾ ಇಲ್ವಲ್ಲ ಬಹುಮತ ಇಲ್ಲದೇ ಇದ್ರು ಕೂಡ ಮೋದಿ ಅಮಿತ್ ಶಾ ತುಂಬ ನೀಟಾಗಿಯೇ ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅನ್ನೋ ಚಿಂತೆ ರಾಹುಲ್ ಗಾಂಧಿ ಹದ್ದಾಗಿತ್ತು ಆದರೆ ಈಗ ರಾಹುಲ್ ಗಾಂಧಿಗೆ ಸಿಂಹ ಸ್ವಪ್ನದಂತೆ ಕಾಡ್ತಾ ಇರೋ ಒಬ್ಬ ಪತ್ರಕರ್ತ ಭಾರಿ ಸದ್ದು ಮಾಡ್ತಿದ್ದಾನೆ ಆ ಜರ್ನಲಿಸ್ಟ್ ವರದಿಗೆ ಬರೆದ ಬರವಣಿಗೆಗೆ ಮಾಡ್ತಾ ಇರೋ ಆರೋಪಕ್ಕೆ ಕಾಂಗ್ರೆಸ್ನ ಒಂದೇ ಒಂದು ಹುಳ ಕೂಡ ಮಾತಾಡ್ತಾ ಇಲ್ಲ ಆತ ಹೇಳಿದ್ದು ಸುಳ್ಳು ಅನ್ನೋ ಧೈರ್ಯವನ್ನು ಕೂಡ ತೋರಿಸ್ತಾ ಇಲ್ಲ ಅಂದರೆ ಏನರ್ಥ ಅಂದ ಹಾಗೆ ಆ ಪತ್ರಕರ್ತನ ಹೆಸರು ಸಲಾವುದ್ದೀನ್ ಶೋಯೇಬ್ ಚೌಧ್ರಿ ಭಾರತೀಯನಲ್ಲ ಬಾಂಗ್ಲಾದೇಶದ ಪತ್ರಕರ್ತ ಆತ ಈಗ ರಾಹುಲ್ ಬಾಬಾನ ರಂಗಿನಾಟಗಳನ್ನು ಬಿಚ್ಚಿಟ್ಟಿದ್ದಾನೆ ಟ್ವಿಟರ್ನಲ್ಲಿ ಅವರ ಲೇಖನ ಸಿಗುತ್ತೆ ಸ್ಕ್ರೀನ್ಶಾಟು ಇಲ್ಲಿದೆ ಆಸಕ್ತರು ನೋಡ್ಕೊಳ್ಳಿ ಹುಡುಕಕ್ಕೆ ಈಸಿ ಆಗುತ್ತಲ್ಲ ಆ ಸಲಾವುದ್ದೀನ್ ಚೌಧರಿಯ ಇನ್ವೆಸ್ಟಿಗೇಷನ್ ಹೇಗಿದೆ ರಾಹುಲ್ ಗಾಂಧಿ ಬಗ್ಗೆ ಅವರು ಹೇಳಿದ್ದೇನು ಅನ್ನೋದನ್ನು ಶಾರ್ಟ್ ಆಗಿ ಹೇಳಿ ಬಿಡ್ತೀನಿ ಕೇಳಿ ತುಂಬ ಜನರಿಗೆ ಇರೋ ಪ್ರಶ್ನೆ ಏನು ಅಂದರೆ ಒಂದು ಸಲ್ಮಾನ್ ಖಾನ್ ಯಾವಾಗ ಮದುವೆ ಆಗ್ತಾನೆ ಹಾಗೂ ರಾಹುಲ್ ಗಾಂಧಿ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅನ್ನೋದು ಆ ಬಗ್ಗೆ ರಾಹುಲ್ ಗಾಂಧಿ ಸೂಕ್ತ ಕನ್ಯಾ ಸಿಕ್ಕಿದ್ರೆ ಆಗ್ತೀನಿ ಅಂದಿದ್ರು ನಿಮಗೆ ಗೊತ್ತಾ ಮದುವೆ ಆಗದೇ ಇರೋ ಗಂಡಸರಲ್ಲಿ ಎರಡು ವಿಧ ಮೊದಲನೇದು ಬ್ರಹ್ಮಚಾರಿ ಇನ್ನೊಂದು ಅವಿವಾಹಿತ ಸೌಂಡಿಂಗ್ ಸೇಮ್ ಅನಿಸಿದ್ರು ಸೇಮ್ ಸೇಮ್ ಬಟ್ ಡಿಪಲೆಂಟ್ ಬ್ರಹ್ಮಚಾರಿನೇ ಬೇರೆ ಅವಿವಾಹಿತನೇ ಬೇರೆ ರಾಹುಲ್ ಗಾಂಧಿ ಅವಿವಾಹಿತರ ಲಿಸ್ಟಿಗೆ ಬರ್ತಾರೆ ಅನ್ನೋದು ಆ ಜರ್ನಲಿಸ್ಟ್ ಬರಹ ಇಟಲಿ ಮೂಲದ ನಟಿ ನತಾಲಿಯಾ ರಾಮೋಸ್ ಅನ್ನೋರ ಜೊತೆಗೆ ಈ ಹಿಂದೆ ರಾಹುಲ್ ಗಾಂಧಿಯ ರಿಲೇಷನ್ಶಿಪ್ ಇತ್ತು ಅನ್ನೋದನ್ನು ಚೌಧರಿ ಬರೀತಾರೆ ಅಷ್ಟೇ ಅಲ್ಲ ಫೋಟೋ ಕೂಡ ಹಾಕ್ತಾರೆ ಡಾರ್ಕ್ ಸೀಕ್ರೆಟ್ ಅಂತಾರಲ್ಲ ಅದರ ಬಗ್ಗೆ ನಮ್ಮ ಭಾರತೀಯರಿಗೆ ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ಚೌಧರಿ ಬರೀತಾರೆ ರಾಹುಲ್ ಗಾಂಧಿಗೆ ತಾಕತ್ತಿದ್ರೆ ನಾನು ಹೇಳಿರೋದು ಸುಳ್ಳು ಅಂತ ಹೇಳಿ ನೋಡೋಣ ಅಂತ ಹೇಳ್ತಾರೆ ಇಲ್ಲಿ ತನಕ ರಾಹುಲ್ ಗಾಂಧಿ ಏನನ್ನು ಪ್ರತಿಕ್ರಿಯೆ ನೀಡಲೇ ಇಲ್ಲ ಚೌಧರಿ ಒಂದು ಸಾಲನ್ನು ಬರೀತಾರೆ ಏನು ಅಂದರೆ ರಾಹುಲ್ ಗಾಂಧಿಯ ಕ್ಲಾಸ್ಮೇಟ್ ಆಗಿದ್ದ ವ್ಯಕ್ತಿಯೊಬ್ಬ ಫ್ರಾಮ್ ಟ್ರಿನಿಟಿ ಕಾಲೇಜ್ ಅಲ್ಲೇ ಓದಿದ್ದು ರಾಹುಲ್ ಗಾಂಧಿ ಅವರ ಕ್ಲಾಸ್ಮೇಟ್ ರಾಹುಲ್ ಬಗ್ಗೆ ಕೇಳಿದಾಗ ಏನು ಹೇಳಿದ್ದಂತೆ ಅಂದರೆ ರಾಹುಲ್ ತುಂಬ ಸ್ನೇಹಮಯ ವ್ಯಕ್ತಿ ಆತನ ಗುಣದಲ್ಲಿ ತುಂಬ ಜಾತ್ಯಾತೀತತೆ ಅಡಗಿದೆ ರಾಹುಲ್ ಗಾಂಧಿಗೆ ಫ್ರೈಡ್ ಬೇಕನ್ ಅಂದರೆ ಹಂದಿ ಮಾಂಸದ ಫ್ರೈ ಹಾಗೂ ಬೀಫ್ ಸ್ಟೀಕ್ ಅಂದರೆ ಗೋ ಮಾಂಸದಿಂದ ಮಾಡುವ ಒಂದು ಡಿಶ್ ಅದನ್ನು ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಆತನ ಜೀವನ ಶೈಲಿ ವೆಸ್ಟರ್ನ್ ಥರ ಇತ್ತು ಅವನೊಬ್ಬ ಹಿಂದೂ ಕುಟುಂಬದಿಂದ ಬಂದವನು ಅಂತ ನಮಗೆ ಯಾವತ್ತೂ ಅನಿಸ್ಲೇ ಇಲ್ಲ ಅಂತ ಹೇಳಿಕೊಂಡ್ರು ಇದನ್ನು ಚೌಧರಿ ಬರೀತಾರೆ ಇದೊಂದು ಗಂಭೀರ ಆರೋಪ ಅಲ್ವಾ ರಾಹುಲ್ ಗಾಂಧಿ ಗೋಮಾಂಸ ತಿಂತಾರೆ ಅನ್ನೋದು ಇಶ್ಯೂ ಅಲ್ವಾ ಇದು ಸತ್ಯ ಅನ್ನೋ ಸುಳ್ಳು ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಬೇಕಲ್ವಾ ಇಲ್ರಿ ಅವ್ರಿಗೆ ಮಾಡ ಕೆಲಸನೇ ಇಲ್ಲ ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಅನ್ನೋ ಮಾತಾದರೂ ಬಾಯಲ್ಲ ಬರ್ಬೇಕಲ್ವಾ ಆ ಆರ್ಟಿಕಲ್ನ ಚೌಧರಿ ರಾಹುಲ್ ಗಾಂಧಿಗೂ ಟ್ಯಾಗ್ ಮಾಡಿದ್ದಾರೆ ಅಲ್ಲಿಗೆ ಅಯ್ಯೋ ನನ್ಗೆ ಅವ್ರಿಗೆ ಬರ್ದಿದ್ ಗೊತ್ತೇ ಇಲ್ಲ ಅನ್ನೋಕ್ಕಾಗಲ್ಲ ಆತನ ಚೇಲಾಗಳು ಬೇಕಾಬಿಟ್ಟು ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ಸೊ ಚಮಚಾಗಳಿಗೆ ಅಂಥದ್ದೊಂದು ಆರ್ಟಿಕಲ್ ಬಂದಿರೋದು ಗೊತ್ತಿದೆ ಅಂದರೆ ದೊಡ್ಡ ಸೌಟಿಗೆ ಗೊತ್ತಿಲ್ವಾ ಯಾಕೆ ಮೌನ ಇನ್ನು ಆ ಚೌಧರಿ ರಾಹುಲ್ ಗಾಂಧಿಯ ರಂಗಿನಾಟದ ಬಗ್ಗೆ ಕೂಡ ಡಿಟೇಲ್ ಆಗಿ ಬರೀತಾರೆ ರಾಹುಲ್ ಗಾಂಧಿಯದ್ದು ವಿಲಾಸಿ ಜೀವನ ರಾಹುಲ್ ಗಾಂಧಿಯ ರೊಮ್ಯಾಂಟಿಕ್ ಬದುಕಲ್ಲಿ ಹಿಂದೂ ಹುಡುಗಿಗೆ ಜಾಗವೇ ಇಲ್ಲ ಮುಸ್ಲಿಂ ಹಾಗೂ ಕ್ರೈಸ್ತ ಹುಡುಗಿಯರ ಬಳಿ ಮಾತ್ರ ರಾಹುಲ್ ತುಂಬ ರೊಮ್ಯಾಂಟಿಕ್ ಆಗಿ ಇರೋದು ಅಂತ ಚೌಧರಿ ಬರೀತಾರೆ ಇದು ನಡೆದಿದ್ದು ರಾಹುಲ್ ಗಾಂಧಿಯ ಸ್ಟೂಡೆಂಟ್ ಲೈಫಲ್ಲಿ ಅನ್ನೋ ಸಾಲನ್ನೂ ಸೇರಿಸಿದ್ದಾರೆ ರಾಹುಲ್ ಗಾಂಧಿಯ ಮೊದಲ ರಿಲೇಷನ್ಶಿಪ್ ಇದ್ದಿದ್ದು ಅಫ್ಘಾನ್ ಮೂಲದ ನೋವಲ್ ಝಹೀರ್ ಅನ್ನೋ ಹುಡುಗಿ ಜೊತೆಗೆ ಆಕೆಯನ್ನು ಸಾಮಾನ್ಯ ಹುಡುಗಿಯಲ್ಲ ಆಕೆಯನ್ನು ಯೋರಾಣಿ ನೋವೆಲ್ ಅಂತಲೇ ಕರೀತಾ ಇದ್ರು ರಾಜಮನೆತನದ ಕುಡಿ ಆಕೆಯ ಅಜ್ಜ ಮೊಹಮ್ಮದ್ ಝಹೀರ್ ಶಾ ಅಫ್ಘಾನಿಸ್ತಾನವನ್ನು ಸಾವಿರದ ಒಂಬೈನೂರ ಮೂವತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ತನಕ ಆಳಿದ್ದ ರಾಹುಲ್ ಹಾಗೂ ನೋವೆಲ್ ಸಂಬಂಧದ ಬಗ್ಗೆ ಐ ಟಿ ಐ ಟೈಮ್ಸ್ ಹಾಗೂ ದಿ ಸಂಡೇ ಗಾರ್ಡಿಯನ್ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆಗಿತ್ತು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಆದರೆ ಏಕಾಏಕಿ ಎರಡು ಕಡೆಯಿಂದ ಅವರದಿ ಡಿಲೀಟ್ ಆಗೋಯ್ತು ಅದಾದ ಮೇಲೆ ಇಸ್ಲಾಂ ಬಿಟ್ಟು ನೋವೆಲ್ ಕ್ರೈಸ್ತಳಾಗ್ತಾಳೆ ತನ್ನ ದಾರಿಯನ್ನು ತಾನು ನೋಡಿಕೊಳ್ತಾಳೆ ಮುಂದೆ ರಾಹುಲ್ ಬದುಕಿಗೆ ಬಂದವಳು ಕೊಲಂಬಿಯಾದ ಕುಖ್ಯಾತ ಡ್ರಗ್ ಮಾಫಿಯಾ ಡಾನ್ ಮಗಳು ವೆರ್ರೋನಿಕಾ ಕಾರ್ಟೆಲಿ ರಾಹುಲ್ ಗಾಂಧಿಯನ್ನು ಅಮೇರಿಕನ್ ಪೊಲೀಸ್ ಅಡ್ಡ ಹಾಕಿದ್ರಲ್ಲ ಆ ಸುದ್ದಿಗಳಲ್ಲಿ ಈಕೆಯೂ ಇದ್ಲು ರಾಜಕೀಯದಲ್ಲಿ ಬೆಳೀಬೇಕು ಅನ್ನೋ ಗುರಿ ಇರೋನಿಗೆ ಡ್ರಗ್ ಮಾಫಿಯಾದವರ ಸಹ ವಾಸವೇಕೆ ಆ ವೆರೋನಿಕಾ ಭಾರತಕ್ಕೂ ಬಂದಿದ್ಲು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂಡಮಾನ್ ನಿಕೋಬಾರ್ ಕಡೆಗೆ ರಾಹುಲ್ ಮತ್ತು ವೆರೋನಿಕಾ ಹೋಗಿದ್ರು ಒಂದೇ ರೂಮು ಒಂದೇ ಬೆಡ್ಡು ಹಂಚಿಕೊಂಡಿದ್ರು ಅಂತ ಚೌಧರಿ ಬರೀತಾರೆ ಅಷ್ಟೇ ಅಲ್ಲ ಇನ್ನೊಂದು ಸೋರ್ಸ್ ಪ್ರಕಾರ ಅವರಿಬ್ಬರು ಕೋಕೇನ್ ತಗೊಂಡಿದ್ರು ಅಂತಲೂ ಹೇಳ್ತಾರೆ ಆ ವೆರೋನಿಕಾಗೆ ಇಬ್ಬರು ಮಕ್ಕಳು ನ್ಯಾಕ್ ವಿನ್ಸಿ ಅನ್ನೋ ಹುಡುಗ ಹಾಗೂ ಮಿನಿಕ್ ವಿನ್ಸಿ ಅನ್ನೋ ಹುಡುಗಿ ಅಂದ ಹಾಗೆ ರಾಹುಲ್ ಗಾಂಧಿಯ ಡಿಗ್ರಿ ಸರ್ಟಿಫಿಕೇಟ್ಗಳಲ್ಲಿ ಇರೋದು ಕೂಡ ರಾಹುಲ್ ವಿನ್ಸಿ ಅನ್ನೋದು ಹಾಗೆ ನೋಡಿದರೆ ಇಷ್ಟು ದಿನ ಸುಬ್ರಹ್ಮಣ್ಯಂ ಸ್ವಾಮಿ ರಾಹುಲ್ ಗಾಂಧಿ ಮೇಲೆ ಮಾಡಿರೋ ಆರೋಪ ಸಣ್ಣ ಸಾಮಾನ್ಯದಲ್ಲ ಅವರ ಮನೆಯಲ್ಲಿ ಯಾರೂ ಕೂಡ ಡಿಗ್ರಿನೇ ಮಾಡಿಲ್ಲ ಅಂದಿದ್ರು ದೇವಿ ಎಂಬ ಹುಡುಗಿಯನ್ನು ರಾಹುಲ್ ಗಾಂಧಿ ಹಾಗೂ ಅವನ ಗೆಳೆಯರು ಗ್ಯಾಂಗ್ ರೇಪ್ ಮಾಡಿದರು ಅನ್ನೋ ಆರೋಪವನ್ನು ಮಾಡಿದರು ರಾಹುಲ್ ಗಾಂಧಿ ಗಾಂಧಿಯಲ್ಲ ವಿನ್ಸಿ ಅನ್ನೋದನ್ನು ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದರು ಇದೆಲ್ಲವೂ ಕೂಡ ಮಾನಹಾನಿ ಅಲ್ವಾ ಈ ಬಗ್ಗೆ ಜನರಿಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಅಲ್ವಾ ಇಲ್ಲಿ ತನಕ ಸುಬ್ರಹ್ಮಣ್ಯಂ ಸ್ವಾಮಿ ವಿರುದ್ಧ ಒಂದೇ ಒಂದು ಶಬ್ದ ರಾಹುಲ್ ಗಾಂಧಿ ಮಾತಾಡಿಲ್ಲ ಮಾನನಷ್ಟ ಮೊಕದ್ದಮೆ ಹಾಕಿಸಿ ಕೋರ್ಟ್ ಅಲ್ಸೋ ಯತ್ನ ಮಾಡಿಲ್ಲ ಎಲ್ಲದಕ್ಕೂ ರಾಹುಲ್ ಗಾಂಧಿ ಪರವಾಗಿ ನಿಲ್ಲೋ ಕಾಂಗ್ರೆಸ್ ನಾಯಕರು ಕೂಡ ಸ್ವಾಮಿ ಮಾತಿಗೆ ಸೌಂಡ್ ಮಾಡಲೇ ಇಲ್ಲ ಹಾಗಿದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದು ಸತ್ಯ ಅಂತ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಈಗ ಬಾಂಗ್ಲಾದೇಶದ ಪತ್ರಕರ್ತ ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ನೀವು ಹಂದಿ ಹಾಗೂ ಗೋ ಮಾಂಸವನ್ನು ತುಂಬ ಇಷ್ಟಪಟ್ಟು ತಿಂತಿದ್ರಿ ಅಂತ ಬರೆದಿದ್ದಾರೆ ಇದು ಸಣ್ಣ ಸಾಮಾನ್ಯ ಆರೋಪ ಅಲ್ಲ ನೀವು ಯಾವ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ದೇಶದಲ್ಲಿ ಗೋವನ್ನು ಅಮ್ಮ ಅಂತ ನೋಡ್ತಾರೆ ಹೀಗಾಗಿ ಕ್ಲಾರಿಟಿ ಬೇಕೇ ಬೇಕಲ್ಲ ಚಾಲೆಂಜ್ ಹಾಕಿ ಆ ಜರ್ನಲಿಸ್ಟ್ಗೆ ಸಾಕ್ಷಿ ಕೊಡೋಕೆ ಹೇಳಿ ಡ್ಯಾಮೇಜ್ ಮಾಡ್ತಾ ಇದ್ರೆ ಕ್ರಮ ತಗೊಳ್ಳಿ ಮದುವೆ ಆಗದೇ ಇದ್ದರೂ ನಿಮಗೆ ಇಬ್ಬರು ಮಕ್ಕಳು ಅಂತ ಬರೆದಿದ್ದಾರೆ ಅಕ್ರಮ ಸಂಬಂಧ ಅನ್ನೋದನ್ನು ನೇರವಾಗಿ ಹೇಳಿಲ್ಲ ಅಷ್ಟೆ ನೀವು ಈಗ ಜಸ್ಟ್ ಸಂಸದ ಅಲ್ಲ ವಿಪಕ್ಷ ನಾಯಕ ಮುಂದಿನ ಎಲೆಕ್ಷನ್ ಆದಮೇಲೆ ಕೆಂಪು ಕೋಟೆ ಮೇಲೆ ಧ್ವಜ ಹರಿಸೋ ಕನಸು ಕಾಣ್ತಾ ಇರೋರು ನಿಮ್ಮದು ಸಾರ್ವಜನಿಕ ಬದುಕು ಜನ ಬಯಸೋದು ಪಾರದರ್ಶಕತೆ ಗಾಜಿಂತರ ಇದ್ಬಿಡಿ ಎಲ್ಲದಕ್ಕೂ ಉತ್ತರ ಕೊಡೋ ನೀವು ಈಗ ಬಂದಿರೋ ಆರೋಪಗಳನ್ನು ಅದಕ್ಕೂ ಉತ್ತರಿಸಿ ನೀವು ಗೋಮಾಂಸ ಪ್ರಿಯರ ನಿಮಗೆ ಮದುವೆ ಆಗಿದ್ದು ನಿಜಾನ ವಿನ್ಸಿ ಅನ್ನೋ ಹೆಸರಿನ ಮಕ್ಕಳು ನಿಮ್ದೇನ ಡ್ರಗ್ ಡಾನ್ ಅಳಿಯ ನೀವೇನಾ ಇಷ್ಟೇ ಸಾಕು ನೇಷನ್ ವಾಂಟ್ಸ್ ಟು ನೋ ದ ಟ್ರತ್ ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಬೆಂಬಲ ಪ್ರೋತ್ಸಾಹ ಎಲ್ಲ ಕೂಡ ನಮ್ಮ ಮೇಲೆ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ